Subscribe now and press the bell icon. Never miss an update. Manipal kitchen ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಟ್ಯಾಮರಿಂಡ್ ಚಟ್ನಿ ಅಂದರೆ ಹುಣಸೆ ಹಣ್ಣಿಂದು ಇಮ್ಲಿ ಚಟ್ನಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಚಾಟಿಗೆ ಯೂಸ್ ಮಾಡೋದಂತ ಈಗ 1 teaspoon ಘೀ ಪ್ಯಾನ್ಗೆ ಹಾಕ್ಬಿಡಿ. ಅದು ಬಿಸಿ ಆಗತ್ತಲ್ಲೋ ಅದಕ್ಕೆ ಒಂದಿಂದ ಎರಡು ಪಿಂಚ್ ಹಿಂಗೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ಆಫ್ ಮಾಡಿಬಿಡಿ. ಈಗ ಅದನ್ನು ಫಸ್ಟು ಬೌಲಿಗೆ ಹಾಕ್ಬಿಡಿ, ಲೋ ಫ್ಲೇಮಲ್ಲಿಡಿ. ಅದಕ್ಕೆ ಇವಾಗ ನಾನು ನೆನೆಸಿರುವಂತಹ 1/2 ಕಪ್ಪು ಸೀಡ್ಲೆಸ್ ಡೇಟ್ಸ್ ಅಂದರೆ ಖರ್ಜೂರ ಹಾಕ್ಕೊಳ್ಳಿ, ಅದನ್ನು 1/2 ಕಪ್ ನೀರಲ್ಲಿ ನೆನೆಸಿದ್ದೀನಿ. ಹಾಗೆ ಹುಣಸೆ ಹಣ್ಣು ಇದೆಯಲ್ಲ ಅದು 1/2 ಕಪ್ ಹಾಕ್ಕೊಳ್ಳಿ, ಅದನ್ನು 1/2 ಕಪ್ ನೀರಲ್ಲಿ ನೆನೆಸಿದ್ದೀನಿ. ಮತ್ತು 1/2 ಕಪ್ಪು ಬೆಲ್ಲ ಹಾಕ್ಕೊಳ್ಳಿ, 1/4 teaspoon ಉಪ್ಪು ಹಾಕ್ಕೊಳ್ಳಿ, 1 ಕಪ್ಪು ನೀರು ಹಾಕಿ ಒಟ್ಟಿಗೆ 2 ಕಪ್ ಇದಕ್ಕೆ ಚೆನ್ನಾಗಿ ಕುಕ್ ಮಾಡಿ ಅದನ್ನು 10 ನಿಮಿಷ. ಎಲ್ಲ ಅದರದ್ದೆಲ್ಲ ರಸ ಎಲ್ಲ ಬಿಟ್ಬಿಟ್ಟು ಸತ್ವ ಎಲ್ಲ ಬಿಡಬೇಕು, ಅಷ್ಟೊತ್ತು ತನಕ ಕುಕ್ ಮಾಡಿ. ಈಗ ನೋಡಿ ಚೆನ್ನಾಗಿ ಕುಕ್ ಆಗಿದೆ, ಹೌದಾ? ಈಗ ಅದಕ್ಕೆ 1 teaspoon ಧನಿಯಾ ಪೌಡ್ರು ಮತ್ತು 1/2 teaspoon ರೋಸ್ಟೆಡ್ ಜೀರಿಗೆ ಪೌಡ್ರು, ಹುರಿದಿರುವಂಥ ಜೀರಿಗೆ ಪೌಡ್ರು ಮತ್ತು ರೋಸ್ಟ್ ಮಾಡಿರುವಂತಹ ಸಾಫ್ಟ್ ಪೌಡ್ರು ಫೆನಲ್ ಪೌಡರ್ 1/2 teaspoon, ಚಾಟ್ ಮಸಾಲ 1 teaspoon ಚಾಟ್ ಮಸಾಲ ಪೌಡರು ಮತ್ತು 1 teaspoon ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಂಬೈನ್ ಮಾಡಿ 2 ನಿಮಿಷ ತನಕ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಇವಾಗೆಲ್ಲ ಕಂಬೈನ್ ಆಗಿ ಬಂದುಬಿಟ್ಟಿದೆ. ಈಗ ಅದನ್ನು ಒಂದು ಜರಡಿಲಿ ಪಾಸ್ ಮಾಡೋಣ ನೋಡಿ, ಕೂಲ್ ಆದಮೇಲೆ ಜರಡಿಲಿ ಪಾಸ್ ಮಾಡಬೇಕು, ಕೂಲ್ ಆದಮೇಲೆ. ಓಕೆ, ಈಗ ನೋಡಿ ಚೆನ್ನಾಗಿ ಅದನ್ನು ಸ್ಟೀರ್ ಮಾಡಿಬಿಟ್ಟು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೋ ಅಷ್ಟು ಬರಲಿ, ಉಳಿದಿದ್ದನ್ನು ನಾವು ಮೆಹೆಗೂ ಮಿಕ್ಸಿಲಿ ಹಾಕಬೇಕು ನೋಡಿ. ಈಗ ಅದು ಉಳಿದಿದ್ದೆಲ್ಲ ಮೇಲ್ಗಡೆ ರೆಸಿಡ್ಯು ಅದನ್ನ ಮಿಕ್ಸಿ ಬೌಲಿಗೆ ಬ್ಲೆಂಡರ್ ಬೌಲಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಗ್ರೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ, ಕೆಳಗಡೆ ಜ್ಯೂಸ್ ಇದೆ ನೋಡಿದ್ರಲ್ಲ, ಈಗ ಮತ್ತೆ ಅದನ್ನು ಸೀವಲ್ಲಿ ಪಾಸ್ ಥ್ರೂ ಮಾಡಬೇಕಾಗತ್ತೆ, ಯಾಕಂದರೆ ನಮಗೆ ಪಲ್ಪ್ ಬೇಕಲ್ಲ ನೋಡಿ. ಈಗ ಅದನ್ನು ಚೆನ್ನಾಗಿ ಸ್ಟೀರ್ ಮಾಡಿ, ಆವಾಗ ಸ್ಟೀರ್ ಮಾಡಿದ್ರೆ ಎಲ್ಲ ದಪ್ಪ ಪಲ್ಪು ಬೀಳತ್ತೆ ಕೆಳಗೆ. ಈಗ ನೋಡಿ ಎಲ್ಲ ಆಯಿತು, ಈಗ ಅದನ್ನು ಪ್ರೆಸ್ ಮಾಡಿ ಚೆನ್ನಾಗಿ. ಕೆಳಗಡೆ ಇದಿದೆ ಜ್ಯೂಸ್ ಇದಿದೆ, ಟ್ಯಾಮರಿಂಡ್ ಪಲ್ಪ್ ಚಟ್ನಿ ಇದೆ ನೋಡಿ. ಇವಾಗ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ, ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಚಟ್ನಿನ. ಯಮ್ಮಿ ಚಟ್ನಿ ನಿಮಗೆ, ಟ್ಯಾಮರಿಂಡ್ ಚಟ್ನಿ ರೆಡಿ ಆಯಿತು. ಓಕೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.